ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಿಮ್ಗೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಬರುವ ಮೋಡ್ ಫೈಂಡ್ ಮೋಡ್ ಅಂತ ಸಮ್ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮೀಡಿಯನ್ ಸಮ್ ಮಾಡೋದು ಹೇಳ್ಕೊಟ್ಟಿದ್ದೆ. ಇವಾಗ ಇದು ಮೋಡ್ ಕಂಡು ಹಿಡಿಯೋಣ. ಇವಾಗ ಕ್ವಶನ್ ಬಂದು ನಂಬರ್ ಆಫ್ ಕಾರ್ಸ್ ಫ್ರೀಕ್ವೆನ್ಸಿ, ಕ್ಲಾಸ್ ಇಂಟರ್ವಲ್ ಬಂದು 2, 0 to 10, 7, 10 to 20, 14, 20 to 30, 13, 30 to 40, 12, 40 to 50, 20, 50 to 60, 11, 60 to 70, 15, 70 to 80, 8. ಈ ತರ ಕ್ವೆಶ್ಚನ್ ಇದೆ. ಇವಾಗ ಮೋಡ್ ಕಂಡಿಡಿಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ ಮೋಡ್ ಕಂಡಿಡಿಯಕ್ಕೆ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಕಂಡಿಡಿಬಹುದು. ಮೋಡ್ ಫಾರ್ಮುಲಾ ಬಂದು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು ಎಚ್. ಇದು ಒಂದೊಂದು ಯಾತರ ಬರುತ್ತೆ ಅಂತ ನೋಡೋಣ. ಎಚ್ F1 F0 2 F1 F0 F2 L ಯಾವ್ದು ಅಂತ ನೋಡೋಣ. ಇವಾಗ ಎಲ್ ಬಂದು ಇದರಲ್ಲಿ ಫ್ರೀಕ್ವೆನ್ಸಿ ಮ್ಯಾಕ್ಸಿಮಮ್ ಯಾವ್ದ್ರಲ್ಲಿ ಇದೆ ಅಂತ ನೋಡ್ಬೇಕು. ಇದರಲ್ಲಿ 20 ಜಾಸ್ತಿ ಇದೆ, ಅದೇ ಮ್ಯಾಕ್ಸಿಮಮ್. ಆ ಕ್ಲಾಸ್ ಇಂಟರ್ವಲ್ ತಗೋಬೇಕು. ಇವಾಗ 20 ಇದು ಕ್ಲಾಸ್ ಇಂಟರ್ವಲ್ ಬಂದು 40 to 50. ಇದರಲ್ಲಿ ಎಲ್ ಅಂದ್ರೆ ಲೋವೆಸ್ಟ್ ಕ್ಲಾಸ್ ಇಂಟರ್ವಲ್ ಬಂದು 40 ಆಗುತ್ತೆ, ಇದು ಎಲ್ ಆಗುತ್ತೆ. 40 ಎಲ್ ಬಂದು 40, ಫ್ರೀಕ್ವೆನ್ಸಿ ಬಂದು 20, ಇದು ಬಂದು ಹೈಯೆಸ್ಟ್ ಬಂದು F1 ಆಗುತ್ತೆ. ಇದು ಮೇಲಿರೋದು ಫ್ರೀಕ್ವೆನ್ಸಿ F0 ಆಗುತ್ತೆ, ಕೆಳಗಡೆ ಇರೋದು F2 ಆಗುತ್ತೆ. ಮೊದಲು ನೋಡ್ಬೇಕಾಗಿರೋದು ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವ್ದ್ರಲ್ಲಿ ಇದೆ ಅಂತ. ಇದರಲ್ಲಿ 20 ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ, ಅದು F1 ಆಗುತ್ತೆ. ಅದ್ ಮೇಲಿರೋದು F0 ಆಗುತ್ತೆ, ಕೆಳಗಡೆ ಇರೋದು F2 ಆಗುತ್ತೆ. 20 ಸ್ಟೇಟ್ ಕ್ಲಾಸ್ ಇಂಟರ್ವಲ್ ಯಾವ್ದಿದೆಯೋ ಆ ಕ್ಲಾಸ್ ಇಂಟರ್ವಲ್ ನ ತಗೊಂಡು ಇದರಲ್ಲಿ ಯಾವ್ದು ಲೋವೆಸ್ಟ್ ಅಂತ ನೋಡ್ಬೇಕು. 40, 50 ಇದೆ, ಇದರಲ್ಲಿ ಲೋವೆಸ್ಟ್ ಬಂದು 40 ಆಗುತ್ತೆ. ಹಂಗಂದ್ರೆ ಎಲ್ 40, F1 ಬಂದು 20, F0 ಬಂದು 12, F2 ಬಂದು 11. ಇವಾಗ ಎಲ್ಲ ಬಂದಿದೆ ನಮ್ಗೆ, ಸಿಕ್ಕಿದೆ ಆನ್ಸರ್. ಇದರಲ್ಲಿ ಫಾರ್ಮುಲಾಗ್ ಆಗ್ಬೇಕಾಗಿರೋದೆಲ್ಲ ಸಿಕ್ಕಿದೆ. ಇವಾಗ ಹೆಚ್ ಬಂದು ಹೈಟ್, ಹೆಚ್ ಅಂದ್ರೆ ಹೈಟ್. ಕ್ಲಾಸ್ ಇಂಟರ್ವಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಲಾಸ್ ಇಂಟರ್ವಲ್, ಇದರಲ್ಲಿ ಇರೋ ಡಿಫ್ರೆನ್ಸ್ ಎಷ್ಟು ಬರುತ್ತೋ ಅದೇ ಹೆಚ್ ಆಗುತ್ತೆ. ಇದರಲ್ಲಿ 10 to 20 ಅಂದ್ರೆ 10 ಡಿಫ್ರೆನ್ಸ್ ಬರುತ್ತೆ. ಹಂಗಂದ್ರೆ ಹೆಚ್ಚು ಬಂದು 10. ಇವಾಗ ಇದೆಲ್ಲ ನಾವು ಫಸ್ಟ್ ಬರ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನಮ್ಗೆ. ಇದನ್ನ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಇವಾಗ ಕಂಡಿಡಿಯೋಣ. ಎಲ್ ಬಂದು 40 ಪ್ಲಸ್ F1 ಬಂದು 20 ಮೈನಸ್ F0 ಬಂದು 12, 2 ಇಂಟು F1 ಬಂದು 20 ಮೈನಸ್ F0 ಬಂದು 12 ಮೈನಸ್ F2 ಬಂದು 11. ಇದು ಕ್ಲೋಸ್ ಮಾಡಿ ಇಂಟು ಹೆಚ್ ಬಂದು ಕ್ಲಾಸ್ ಇಂಟರ್ವಲ್ ಡಿಫ್ರೆನ್ಸ್ ಬಂದು 10. ಇವಾಗ ಈ ನಂಬರ್ ನ ಮಾತ್ರ ಡಿಸ್ಟರ್ಬ್ ಮಾಡಬೇಡಿ. ಲಾಸ್ಟ್ ಅಲ್ಲಿ ನೀವು ಇದು ಎಲ್ಲ ಸಾಲ್ವ್ ಮಾಡಿದ್ಮೇಲೆ ಇದನ್ನ ಆಡ್ ಮಾಡ್ಕೋಬೇಕು. 40 ಹಂಗೆ ಬರುತ್ತೆ. ಇದು ಡಿಸ್ಟರ್ಬ್ ಮಾಡಿದ್ರೆ ಎಲ್ಲ ಸಮ್ಮು ರಾಂಗ್ ಆಗುತ್ತೆ ನಿಮ್ಗೆ. ಇವಾಗ 20 ಮೈನಸ್ 12 ಇಸ್ 8 ಹಿಯರ್, 2 2 4, 40 ಆಗುತ್ತೆ. ಮೈನಸ್ 12 ಮೈನಸ್ 11 ಇಂಟು 10, 48 ಬೈ ಸಪ್ರಾಕ್ಟ್ ಮಾಡಿದ್ರೆ ಇದೆರಡು ನಿಮ್ಗೆ 17 ಬರುತ್ತೆ ಇಂಟು 10. ಇವಾಗ 40 ಪ್ಲಸ್ 8 10 80 ಬೈ 17. ಇವಾಗ 80 ಡಿವೈಡೆಡ್ ಬೈ 17 ಮಾಡಿದ್ರೆ 17 ಗೋಸ್ 4 ಟೈಮ್ಸ್ 68, 12 ಬ್ಯಾಲೆನ್ಸ್ ಡಾಟ್ ಅಂಡ್ 0. 17 ಗೋಸ್ 7 ಟೈಮ್ಸ್ 119, ಬ್ಯಾಲೆನ್ಸ್ ಇಸ್ 1, 4.5
7 ಬರುತ್ತೆ. ನೆಕ್ಸ್ಟ್ ನಮಗೆ 40 ಪ್ಲಸ್ 4.7, ಇವಾಗ ಇದೆರಡು ಲಾಸ್ಟ್ ಅಲ್ಲಿ 40 ಆಡ್ ಮಾಡಿದ್ರೆ ನಮ್ಗೆ ಮೋಡ್ ನಂಬರ್ ಸಿಗುತ್ತೆ. ನಮ್ಗೆ 40 4.7, 44.7 ಇಸ್ ದಿ ಆನ್ಸರ್. ನೋಡಿ ಎಷ್ಟು ಈಸಿಯಾಗಿ ಸಿಗುತ್ತೆ ಆನ್ಸರ್ ನಮ್ಗೆ. ಈ ತರ ಫಾರ್ಮುಲಾ ಫಸ್ಟ್ ಬರ್ಕೊಂಡು ಇದೆಲ್ಲ ನೀವು ಮೊದಲೇ ಎಲ್ಲ ಬರ್ಕೊಂಡ್ರೆ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಸ್ಕೋರ್ ಮಾಡಬಹುದು 5 marks. ಇದು ಸುಮಾರು ಸತಿ ರಿಪೀಟ್ ಆಗಿದೆ. ಮೀಡಿಯಾನ ಮೋಡು ಚಾಯ್ಸ್ ಕೊಡ್ತಾರೆ ಒಂದೊಂದ್ಸತಿ. ಇದು ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಇದು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇರುತ್ತೆ, ನಿಮ್ಗೆ ಈಸಿ ಆಗುತ್ತೆ. ನಮ್ ಚಾನೆಲ್ ಇದು ಇಷ್ಟ ಆದ್ರೆ, ವಿಡಿಯೋಸ್ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಇನ್ನೊಂದು ವಿಡಿಯೋದಲ್ಲಿ ಒಂದು ಸಮ್ ಹೇಳ್ಕೊಡ್ತೀನಿ ನಿಮ್ಗೆ. ಬಾಯ್. ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಮ್ ನೋಡೋಣ.